ಸ್ನೇಹಿತರೆ ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು ವಿಸ್ಮಯ ಕನ್ನಡ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ನಾವು ಈ ಎಪಿಸೋಡ್ ನಲ್ಲಿ 10 ಅತ್ಯಂತ ಅಪಾಯಕಾರಿ ವಿಮಾನ ನಿಲ್ದಾಣಗಳ ಬಗ್ಗೆ ಹೇಳಲಿದ್ದೇವೆ ಇದನ್ನು ನೋಡಿದ ಬಳಿಕ ನೀವು ಆಶ್ಚರ್ಯ ಚಕಿತರಾಗುವಿರಿ ಅದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ लुक्ला इंटरनेशनल एयरपोर्ट नेपाळदल्लिरुव ई एयरपोर्ट हिमालयद पर्वतगळ नडुवे इदे स्नेहितरे माउंट एवरेस्ट अन्नु विजिट माडलु बरुववरु ई एयरपोर्ट अन्नु बळसुत्तारे अंदरे इदे एयरपोर्ट नल्ली ल्यांड आगुत्तारे ई एयरपोर्ट न रन्वे अत्यंत चिक्कदागिदे जतेगे ई रन्वे मुगियुत्तिद्दंते मुंदे 600 मीटर आळविरुव प्रपातविदे ಇದೇ ಕಾರಣಕ್ಕಾಗಿ ಇಲ್ಲಿ ಅನುಭವಿ ಪೈಲಟ್ ಗಳಿಗೆ ಮಾತ್ರ ವಿಮಾನವನ್ನು ಚಲಾಯಿಸಲು ಪರ್ಮಿಷನ್ ಅನ್ನು ನೀಡಲಾಗಿದೆ ಸ್ನೇಹಿತರೆ ಅತ್ಯಂತ ಅಪಾಯಕಾರಿಯಾಗಿರುವ ಈ ಏರ್ಪೋರ್ಟ್ ಪರ್ವತಗಳ ಮಧ್ಯೆ ಇರುವ ಕಾರಣ ರಾತ್ರಿ ವೇಳೆಯಲ್ಲಿ ಇಲ್ಲಿ ವಿಮಾನಯಾನವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಗಿಬ್ರಾಲ್ಟರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂಗ್ಲೆಂಡ್ ನಲ್ಲಿರುವ ಈ ಏರ್ಪೋರ್ಟ್ ನ ರನ್ವೇ ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿಯ ನಡುವೆ ಪಾಸ್ ಆಗುತ್ತದೆ ಹೌದು ಇಲ್ಲಿ ಯಾವುದಾದರೂ ವಿಮಾನ ಲ್ಯಾಂಡ್ ಆಗುವ ಸಂದರ್ಭ ಹೆದ್ದಾರಿಯ ಎರಡು ಬದಿಗಳಲ್ಲಿ ವಾಹನ ಸಂಚಾರವನ್ನು ನಿಲ್ಲಿಸಲಾಗುತ್ತದೆ ಸಮತಟ್ಟಾಗಿರುವ ಜಾಗದ ಕೊರತೆಯಿಂದಾಗಿ ಈ ರನ್ವೇಯನ್ನು ರಸ್ತೆಯ ನಡುವೆ ನಿರ್ಮಿಸಲಾಗಿದೆ ಪ್ರಿನ್ಸೆಸ್ ಜೂಲಿಯಾನಾ ಏರ್ಪೋರ್ಟ್ ಸ್ನೇಹಿತರೆ ಈ ಏರ್ಪೋರ್ಟ್ ಕೆರಿಬಿಯನ್ ದ್ವೀಪವಾದ ಸೇಂಟ್ ಮಾರ್ಟಿನ್ ಎಂಬಲ್ಲಿದೆ ಇದರ ರನ್ವೇಯ ಬಹಳ ಹತ್ತಿರದಲ್ಲಿ ಅಲ್ಲಿನ ಪ್ರಸಿದ್ಧ ಬೀಚ್ ಹೊಂದಿದೆ ಸ್ನೇಹಿತರೆ ಈ ಏರ್ಪೋರ್ಟ್ ನಲ್ಲಿ ಪ್ಲೇನ್ ಲ್ಯಾಂಡ್ ಆಗುವಾಗ ಪ್ಲೇನ್ ಈ ಬೀಚ್ ನ ಕೆಲವೇ ಮೀಟರ್ ಗಳ ಎತ್ತರದಲ್ಲಿ ಪಾಸ್ ಆಗುತ್ತದೆ ಅತ್ಯಂತ ಹತ್ತಿರದಿಂದ ಹಾದು ಹೋಗುವ ವಿಮಾನವನ್ನು ಕಂಡು ಬೀಚ್ ನಲ್ಲಿರುವ ಜನರು ಆಶ್ಚರ್ಯ ಚಕಿತರಾಗುತ್ತಾರೆ ಜೊತೆಗೆ ಅದರ ಫೋಟೋ ಮತ್ತು ವಿಡಿಯೋಗಳನ್ನು ಕೂಡ ತೆಗೆಯುತ್ತಾರೆ ಹಾಗೆ ಈ ರನ್ವೇಯಲ್ಲಿ ಯಾವುದಾದರೂ ವಿಮಾನ ಟೇಕ್ ಆಫ್ ಆಗುವ ಸಮಯದಲ್ಲಿ ಅದರ ಇಂಜಿನ್ ನಿಂದ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿಗೆ ಬೀಚ್ ನಲ್ಲಿರುವ ಜನರು ತಮ್ಮನ್ನು ನಿಯಂತ್ರಿಸಲು ಪರದಾಡುತ್ತಾರೆ ಪಾರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭೂತಾನ್ ನಲ್ಲಿರುವ ಈ ಏರ್ಪೋರ್ಟ್ ಕೂಡ ಹಿಮಾಲಯದ ಪರ್ವತಗಳ ನಡುವೆ ಇದೆ ಈ ಪರ್ವತಗಳ ಎತ್ತರ 18000 ಫೀಟ್ ಗಳಿಗಿಂತಲೂ ಹೆಚ್ಚಾಗಿರುವುದರಿಂದ ಲ್ಯಾಂಡಿಂಗ್ ನ ಸಮಯದಲ್ಲಿ ವಿಮಾನಗಳಿಗೆ ಪರ್ವತಗಳನ್ನು ಸುತ್ತಿ ಬಳಸಿ ಬರಬೇಕಾಗುತ್ತದೆ ಅದರಿಂದ ವಿಮಾನದ ಪೈಲಟ್ ಗಳಿಗೆ ಇಲ್ಲಿನ ರನ್ವೇ ದೂರದಿಂದ ಕಾಣಿಸುವುದಿಲ್ಲ ಇದೇ ರೀತಿ ಟೇಕ್ ಆಫ್ ನ ಸಮಯದಲ್ಲಿಯೂ ಪರ್ವತಗಳನ್ನು ಸುತ್ತಿ ಬಳಸಿಯೇ ಹೋಗಬೇಕಾಗುತ್ತದೆ ಪರಿಣತ ಪೈಲಟ್ ಗಳಿಗೂ ಕೂಡ ಈ ಏರ್ಪೋರ್ಟ್ ಗಾಗಿ ವಿಶೇಷ ಟ್ರೈನಿಂಗ್ ಅನ್ನು ನೀಡಲಾಗುತ್ತದೆ ಮಡೈರಾ ಏರ್ಪೋರ್ಟ್ ಪೋರ್ಚುಗಲ್ ನಲ್ಲಿರುವ ಈ ಏರ್ಪೋರ್ಟ್ ಅನ್ನು ಮಡೈರಾ ದ್ವೀಪದ ಒಂದು ಬದಿಯಲ್ಲಿ ನಿರ್ಮಿಸಲಾಗಿದೆ ಸ್ನೇಹಿತರೆ ಈ ಏರ್ಪೋರ್ಟ್ ಪ್ರಪಂಚದ ಅತ್ಯಂತ ಅಪಾಯಕಾರಿ ಏರ್ಪೋರ್ಟ್ ಗಳಲ್ಲಿ ಒಂದಾಗಿದೆ ಇದಕ್ಕೆ ಕಾರಣ ಇಲ್ಲಿ ಬೀಸುವ ಗಾಳಿ ಹೌದು ಅತ್ಯಧಿಕ ವೇಗದಲ್ಲಿ ಬೀಸುವ ಗಾಳಿಯೇ ವಿಮಾನ ಲ್ಯಾಂಡಿಂಗ್ ಗೆ ಬಲು ದೊಡ್ಡ ಸಮಸ್ಯೆಯಾಗಿದೆ ಕೆಲವೊಮ್ಮೆ ಈ ಗಾಳಿಯು ಲ್ಯಾಂಡ್ ಆಗುತ್ತಿರುವ ವಿಮಾನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ ಜೊತೆಗೆ ವಿಡಿಯೋದಲ್ಲಿ ಕಾಣುವಂತೆ ಇಲ್ಲಿ ಬೀಸುವ ಗಾಳಿಯು ವಿಮಾನದ ಸಂತುಲನವನ್ನೇ ಕಳೆದುಕೊಳ್ಳುವಂತೆ ಮಾಡಿ ಬಿಡುತ್ತದೆ ಎಷ್ಟು ಬಾರಿ ವಿಪರೀತ ಗಾಳಿಯಿಂದಾಗಿ ಇಲ್ಲಿ ವಿಮಾನಗಳನ್ನು ಲ್ಯಾಂಡ್ ಮಾಡಲು ಸಾಧ್ಯವಾಗದೆ ಪುನಃ ಟೇಕ್ ಆಫ್ ಮಾಡಿದ ಅನೇಕ ಘಟನೆಗಳು ಇಲ್ಲಿ ನಡೆದಿವೆ ಮ್ಯಾಕ್ಮರ್ಡೋ ಏರ್ ಸ್ಟೇಷನ್ ಸ್ನೇಹಿತರೆ ಸಮುದ್ರದ ಮೇಲೆ ವಿಮಾನದ ರನ್ವೇ ಇದೆ ಎಂದರೆ ನಂಬುತ್ತೀರಾ ಹೌದು ಅಂಟಾರ್ಟಿಕಾದಲ್ಲಿರುವ ಈ ಏರ್ಪೋರ್ಟ್ ಅತ್ಯಂತ ಅಪಾಯಕಾರಿಯಾಗಿದೆ ಏಕೆಂದರೆ ಈ ಏರ್ಪೋರ್ಟ್ ನ ರನ್ವೇ ಕಾಂಕ್ರೀಟ್ ನಿಂದ ನಿರ್ಮಿಸಲಾಗಿಲ್ಲ ಬದಲಾಗಿ ಮಂಜುಗಡ್ಡೆಯಿಂದ ನಿರ್ಮಿಸಲಾಗಿದೆ ಸ್ನೇಹಿತರೆ ಅಂಟಾರ್ಟಿಕಾದಲ್ಲಿ -50 ಡಿಗ್ರಿ ಟೆಂಪರೇಚರ್ ಇರುವುದರಿಂದಾಗಿ ಇಲ್ಲಿನ ಸಮುದ್ರದ ಮೇಲ್ಮೈಯ ನೀರು ಘನೀಕೃತಗೊಳ್ಳುತ್ತದೆ ಹಾಗೆ ಇಲ್ಲಿ ಹೆಪ್ಪುಗಟ್ಟಿದ ಸಮುದ್ರದ ನೀರಿನ ಮೇಲ್ಮೈಯನ್ನೇ ರನ್ವೇಯನ್ನಾಗಿ ಉಪಯೋಗಿಸಲಾಗುತ್ತದೆ ಈ ಐಸ್ ಸರ್ಫೇಸ್ ನಲ್ಲಿ ವಿಮಾನದ ಲ್ಯಾಂಡಿಂಗ್ ಅತ್ಯಂತ ಅಪಾಯಕಾರಿಯಾಗಿರುತ್ತದೆ ವಿಮಾನದ ಅತಿಯಾದ ಭಾರದಿಂದ ರನ್ವೇಯನ ಸರ್ಫೇಸ್ ಒಡೆದು ಹೋಗಿ ವಿಮಾನ ನೀರೊಳಗೆ ಮುಳುಗಿ ಹೋಗುವ ಅಪಾಯವೂ ಇಲ್ಲಿದೆ ಗುಸ್ತಾಫ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್
ಕೆರೆಬಿಯನ್ ದ್ವೀಪದಲ್ಲಿರುವ ಈ ಏರ್ಪೋರ್ಟ್ ಕೂಡ ಅಪಾಯಕಾರಿ ಎಂದೇ ಹೇಳಬಹುದು. ಏಕೆಂದರೆ ಈ ಏರ್ಪೋರ್ಟ್ ನ ರನ್ವೇ ಅತ್ಯಂತ ಚಿಕ್ಕದಾಗಿದೆ. ಜೊತೆಗೆ ಈ ರನ್ವೇ ಅನ್ನು ಪರ್ವತದ ಕೆಳಗೆ ಕಣಿವೆಯಲ್ಲಿ ನಿರ್ಮಿಸಲಾಗಿದೆ. ಅತ್ಯಂತ ತಗ್ಗು ಪ್ರದೇಶ ಇದಾಗಿರುವುದರಿಂದ ವಿಮಾನ ಲ್ಯಾಂಡಿಂಗ್ ನ ಸಮಯದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುತ್ತದೆ. ರನ್ವೇಯು ಚಿಕ್ಕದಾಗಿರುವ ಕಾರಣ ರನ್ವೇನಿಂದ ವಿಮಾನ ಓವರ್ ರನ್ ಕೂಡ ಆಗಿಬಿಡುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಓವರ್ ರನ್ ಆದ ವಿಮಾನವೊಂದು ಬೀಚ್ ಗೆ ಅಪ್ಪಳಿಸುವುದನ್ನು ನೀವು ನೋಡಬಹುದು. ಕೊನೆಯದಾಗಿ ನಿಮಗೆ ಈ ವಿಡಿಯೋ ನೋಡಲು ಪ್ರೇರೇಪಿಸಿದ ಥಂಬ್ನೇಲ್ ನಲ್ಲಿ ತೋರಿಸಿದ ಆ ಫೋಟೋದ ಬಗ್ಗೆ ಹೇಳುತ್ತೇವೆ ಕೇಳಿ. ಬಿಲ್ಡಿಂಗ್ ಒಂದರಿಂದ ಹೊರಗೆ ಬಂದಂತಿರುವ ವಿಮಾನದ ಎದುರಿನ ಭಾಗದ ಈ ಫೋಟೋವು ಪೋರ್ಟೋರಿಕದ್ದಾಗಿದೆ. ಬಿಲ್ಡಿಂಗ್ ನಿಂದ ತನ್ನಷ್ಟಕ್ಕೆ ಹೊರಗೆ ಬಂದಿತ್ತು ಎನ್ನಲಾದ ವಿಮಾನದ ಎದುರಿನ ಭಾಗವು ಅಲ್ಲಿನ ಜನರಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಮುಂದಿನ ದಿನಗಳಲ್ಲಿ ವಿಮಾನದ ಭಾಗವನ್ನು ತೆಗೆಯುವ ತೀರ್ಮಾನ ಮಾಡಲಾಯಿತಾದರೂ ಸ್ಥಳೀಯ ಜನರು ಇದನ್ನು ವ್ಯಾಪಕವಾಗಿ ವಿರೋಧಿಸಿದ್ದರು. ಏಕೆಂದರೆ ಅವರಿಗೆ ಬಿಲ್ಡಿಂಗ್ ನಿಂದ ವಿಮಾನದ ಈ ಭಾಗವನ್ನು ತೆಗೆಯುವುದು ಇಷ್ಟವಿರಲಿಲ್ಲ. ಕಾಲಕ್ರಮೇಣ ಪೋರ್ಟೋರಿಕಾದ ಈ ಬಿಲ್ಡಿಂಗ್ ಅನ್ನು ನೋಡಲು ಜನಸಾಗರವೇ ಬರತೊಡಗಿತ್ತು. ಸ್ನೇಹಿತರೆ, ಅಂದಿನಿಂದ ಇಂದಿನವರೆಗೆ ಈ ವಿಮಾನ ಬಿಲ್ಡಿಂಗ್ಗೆ ತಾಗಿಕೊಂಡು ಹೀಗೇ ಇದೆ. ಸ್ನೇಹಿತರೆ, ಇವುಗಳಲ್ಲಿ ನಿಮಗೆ ಯಾವ ಏರ್ಪೋರ್ಟ್ ಅತ್ಯಂತ ಅಪಾಯಕಾರಿಯಾಗಿ ಕಂಡಿತ್ತು ಎನ್ನುವುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.